ಇವತ್ತು ಲೂಸ್ ಯೋಗಿಯವರ ಎಕ್ಸ್ಕ್ಯೂಸ್ ಮೀ 24ನೇ ಹುಟ್ಟು ಹಬ್ಬ ಆಯ್ತು ಇವತ್ತು ಅವರ ಮನೆ ಹತ್ರ ಏನೋ ಬೆಂಗಳೂರಿನ ಕೋಣನಕುಂಟೆಯಲ್ಲಿ ಅಭಿಮಾನಿಗಳೆಲ್ಲ ಫುಲ್ ಜಮಾಯಿಸಿದ್ರು ಎಷ್ಟು ಗ್ರ್ಯಾಂಡ್ ಆಗಿತ್ತು ಅಂದ್ರೆ ಡೋಲು ಇದೆಲ್ಲ ತರಿಸ್ಬಿಟ್ಟಿದ್ರು ಈವನ್ ನಮ್ಮ ಒಂದು ಸುವರ್ಣ ಸ್ಟುಡಿಯೋದಲ್ಲೂ ಕೂಡ ಕಾಲಬೈರವ ಸಿನಿಮಾದ ಆಡಿಯೋ ರಿಲೀಸ್ ಪ್ಲಸ್ ಯೋಗಿ ಹುಟ್ಟು ಹಬ್ಬದ ಸಂಭ್ರಮವನ್ನ ಕೂಡ ನಾವು ಆಚರಿಸಿದ್ವಿ ಸದ್ಯಕ್ಕೆ ಅಭಿಮಾನಿಗಳ ಜೊತೆ ಯೋಗಿ ಮನೆ ಹತ್ರ ಸಂಭ್ರಮ ಹೇಗಿತ್ತು ಬನ್ನಿ ನೋಡೋಣ ನೀನೆ ಮಹಾರಾಜಾ ನೀನೆ ರವಿತೇಜಾ ಲೂಜ್ಮಾದ ಯೋಗಿಯವರಿಗೆ 24ನೇ ಹುಟ್ಟುಹಬ್ಬದ ಸಂಭ್ರಮ ಬನ್ನಿ ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಲೂಜ್ಮಾದ ಯೋಗಿಯವರು ನಮ್ಮ ಜೊತೆಗಿದ್ದಾರೆ ಯೋಗಿಯವರೇ ನಿಮಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯ ಥ್ಯಾಂಕ್ ಯು ಥ್ಯಾಂಕ್ ಯು ಈ ವರ್ಷ ಒಂದು ಸ್ಪೆಷಲ್ ಏನಂದ್ರೆ ನಿಮ್ಮ ಸಿನಿಮಾದ ಆಡಿಯೋ ರಿಲೀಸ್ ಆಗಿರೋದು ಏನು ಇವತ್ತು ಅಂದ್ರೆ ನಿಮ್ಮ ಹುಟ್ಟುಹಬ್ಬದ ದಿನದಂದು ಏನು ಮೊದಲೇ ಪ್ಲಾನ್ ಮಾಡಿದ್ರಾ ಹೀಗೆ ಇಲ್ಲ ಬೇರೆ ಕಡೆ ಪ್ಲಾನ್ ಮಾಡಿದ್ವಿ ಆಡಿಯೋ ರಿಲೀಸ್ ಮಾಡೋಕ್ಕೆ ಅದಾದಮೇಲೆ ಬರ್ತ್ಡೇ ದಿನ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲರ ಮುಂದೆ ಅಂತ ಹೇಳಿ ಇಲ್ಲೇ ಮಾಡೋಕ್ಕೆ ಪ್ಲಾನ್ ಮಾಡಿದ್ದು ಇತ್ತೀಚಿನ ದಿನಗಳಲ್ಲಿ ಬಂದಂತ ಸಿನಿಮಾಗಳು ನಿಮ್ಮದೇ ಆದ ಅಭಿಮಾನಿಗಳು ಅಷ್ಟೊಂದು ತೃಪ್ತಿಕರ ಆಗಿಲ್ಲ ಅಂತ ಅನ್ಸುತ್ತೆ ಎಲ್ಲೋ ಕೆಲವೊಂದು ಬಾರಿ ಯೋಗಿಯವರು ಕತೆ ಸೆಲೆಕ್ಟ್ ಮಾಡೋದ್ರಲ್ಲಿ ಎಲ್ಲೋ ಎಡವುತ್ತಾ ಇದ್ದಾರೆ ಅಂತ ಅನ್ಸ್ತಾ ಅನ್ಸುತ್ತೆ ಅಲ್ಲ ಎಡವಿದಾಯ್ತು ಅದು ನಾವು ಹೆಂಗೆ ಅಂದರೆ ಇವಾಗ ಯಾವುದು ಕತೆ ಕೇಳಿದಾಗ ಕತೆ ಹೇಳಿದಾಗ ತುಂಬ ಚೆನ್ನಾಗಿರುತ್ತೆ ಕೇಳುವಾಗ ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗಿರುತ್ತೆ ಅದು ಖಂಡಿತವಾಗ್ಲೂ ಇವಾಗ ತುಂಬಾ ಕತೆ ಕೇಳಿ ಜಾಸ್ತಿ ಅಂದರೆ ಕತೆ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟು ಇವಾಗ ಮಾಡೋದು ಮಾಡಬೇಕು ಒಂದು ಒಳ್ಳೆ ಸಿನಿಮಾ ಮಾಡೋಣ ಮುಂಚಿನೂ ಅದೇ ಇತ್ತು ಬಟ್ ಈಗ ಇನ್ನೂ ಚೂಸಿಯಾಗಿ ಕತೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ಕಾಲಭೈರವ ಯಾವ ರೀತಿ ಸಬ್ಜೆಕ್ಟು ಇಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಾ ಇದ್ದೀರಾ ಆಫ್ಟರ್ ಅ ಲಾಂಗ್ ಟೈಮ್ ಮತ್ತು ರೌಡಿಸಮ್ ಸಿನಿಮಾ ಇದು ನನಗೆ ಕಾಲಭೈರವ ಹಳ್ಳಿಯಿಂದ ಬರೋವಂಥ ಹುಡುಗ ಸಿಟಿಗೆ ಬಂದು ಒಂದು ಜಾಗದಲ್ಲಿ ಕೆಲಸಕ್ಕೆ ಸೇರ್ತಾನೆ ಆ ಕೆಲಸಕ್ಕೆ ಸೇರಿರೋ ಜಾಗ ಯಾವ ಥರದ್ದು ಅವನ್ನ ಆ ಜಾಗ ಹೆಂಗೆ ಚೇಂಜ್ ಮಾಡುತ್ತೆ ಅನ್ನೋದು ಸಿನಿಮಾ ಪ್ರತಿ ವರ್ಷ ಹುಟ್ಟಿದಬ್ಬಕ್ಕೂ ಈ ವರ್ಷ ಹುಟ್ಟಿದಬ್ಬಕ್ಕೂ ಏನು ಸ್ಪೆಷಾಲಿಟಿ ಮತ್ತು ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಅನಿಸುತ್ತಾ ಹೇಗೆ ಸ್ಪೆಷಾಲಿಟಿ ಅಂದರೆ ಒಂದು ವರ್ಷ ದೊಡ್ಡವನಾಗಿದ್ದೀನಿ ಇನ್ನು ಅಷ್ಟೇ ಇನ್ನೇನು ಅನಿಸಲ್ಲ ಫ್ಯಾನ್ಸ್ 100% ಅವರು ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇದ್ದಾರೆ ನಂದು ರೀಸೆಂಟಾಗೆ ರಿಲೀಸ್ ಆಗಿರೋ ಸಿನಿಮಾಸ್ ಯಾವುದು ಅಷ್ಟೊಂದು ಚೆನ್ನಾಗೂ ಆಗಲಿಲ್ಲ